ನನ್ನನ್ನು ವಿಚಾರಿಸದೆ ನೀವು ಅದೆಂತಹ ಕಾರ್ಯವನ್ನು ಮಾಡಿಬಿಟ್ಟಿರಿ ಪ್ರಾಣೇಶ್ವರ. ದ್ರೌಪದ, ಏಕೆ, ಏನಾಯಿತು? ಏನೆಂದು ಕೇಳುತ್ತಿರುವಿರಲ್ಲ? ದೂರ್ವಾಸರಿಗೆ ಭೋಜನವನ್ನು ಸಿದ್ಧಪಡಿಸುವೆ ಎಂದು ಹೇಳಿರುವಿರಲ್ಲ. ಈಗಾಗಲೇ ನಾನು ಊಟವನ್ನು ಮಾಡಿ ಅಕ್ಷಯ ಪಾತ್ರೆಯನ್ನು ತೊಳೆದಿಟ್ಟಿರುವೆನು, ಇದು ನಿಮಗೆ ತಿಳಿಯದೆ? ದ್ರೌಪದ, ಆಹಾ, ಅಕ್ಷಯ ಪಾತ್ರೆಯನ್ನು ತೊಳೆದಿಟ್ಟೆಯ? ಹೌದು. ಈಗೇನು ಮಾಡುವುದು? ಶ್ರೀಹರಿ ನಮ್ಮನ್ನು ಕಾಪಾಡು, ಕಾಪಾಡು. ಅಂಧಕಾರ ಹರಿಸಿ ಇಲ್ಲ ಸುಂದರ ವದನವ ತೋರು ಹರಿ, ಅಂಧಕಾರ ಹರಿಸಿ ಕಾರ್ಯವಾಯಿತು. ಈಗೇನು ಮಾಡುವುದು? ನಾನು ಈಗ ನಾವು ದೂರ್ವಾಸರ ಹಸಿವನ್ನು ನೀಗಿಸದಿದ್ದರೆ ನಮ್ಮ ವಿನಾಶವು ಖಂಡಿತ. ಅದು ಅಲ್ಲದೆ ಧರ್ಮಜನು ನುಡಿದಂತೆ ನಡೆಯದೆ ಹೋದನೆಂಬ ಅಪಕೀರ್ತಿಯು ಯುಗ ಯುಗಾಂತರದಿಂದ ಶಾಶ್ವತವಾಗಿ ನಿಲ್ಲುವುದು. ಇಂತಹ ಆಪತ್ ಸಮಯದಲ್ಲಿ ಅನಾಥ ರಕ್ಷಕನಾದ ಆ ಗೋವಿಂದನಲ್ಲದೆ ನಮಗಿನ್ಯಾರು ಒಪ್ಪಿಯೇ? ಹಾಗೆ
ನಿನ್ನ ಮಾನರಕ್ಷಕನನ್ನು ಪ್ರಾರ್ಥಿಸು, ಆತನ ಕರುಣೆ ಇದ್ದಂತಾಗಲಿ. ದ್ರೌಪದ ಕೂಗಿದರಲ್ಲೇ ನಾನಿರುವಾಗ ಏಕೆ ಬಿಡುಲಿ ದುಮ್ಮಾನ ದ್ರೌಪದಿಯೇ. ಸಹೋದರಿ ಕರೆದಾಗ ನಾ ಬರುವಾಗ ಸಹೋದರಿ ಕರೆದಾಗ ನಾ ಬರುವಾಗ ಚಿಂತೆಯು ಇಂದೇತಗೆ ಸಹೋದರಿ. ಅಣ್ಣ ಇದೇನು ಇಂತಹ ಸಮಯದಲ್ಲಿ ದುಃಖದಿಂದ ಪ್ರಾರ್ಥಿಸಿದೆಯಲ್ಲ, ಸಮಾಚಾರವೇನು ಹೇಳು? ನೀನು ಕೂಗಿದಾಗ ಬಂದು ನಿಮ್ಮನ್ನು ಕಾಪಾಡುವ ಈ ನಿನ್ನ ಅಣ್ಣನಿರುವಾಗ ನೀನೇಕೆ ವ್ಯಸನ ಪಡುತ್ತಿರುವೆ? ಹೇಳು ಏನಾಗಿದೆ? ಅಣ್ಣ ನಿಜವಾಗಿಯೂ ಪಾಂಡವರು ಅದೆಷ್ಟು ಭಾಗ್ಯಶಾಲಿಗಳಣ್ಣ, ನಮಗೆ ಕಷ್ಟಗಳು ಒದಗಿ ಬಂದಾಗಿಲ್ಲ, ನಾವು ಕೂಗಿ ಕರೆದಾಗಿಲ್ಲ, ಬಂದು ನಮಗೆ ಈ ರೀತಿ ಸಹಾಯ ಮಾಡುತ್ತಿರುವೆಯಲ್ಲ, ನಿನ್ನನ್ನು ಎಷ್ಟು ನೆನೆದರೂ ಅದು ಕಡಿಮೆಯಲ್ಲವೇನಣ್ಣ? ಸೋದರಿ ಸರ್ವವು ನಿನಗೆ ತಿಳಿದಿದೆಯಲ್ಲ, ಕೌರವರ ಕುತಂತ್ರ ಏನಾದರೂ ಮಾಡಿ ನಿಮ್ಮ ಸರ್ವನಾಶವನ್ನು ಬಯಸುತ್ತ ಈ ರೀತಿ ಮಾಡುತ್ತಿರುವನು. ಆದರೆ ಭಕ್ತಿಯ ಹೃದಯವನ್ನು ಅವರೆಂದಿಗೂ ಏನು ಮಾಡಲು ಸಾಧ್ಯವಿಲ್ಲ. ಆ ದುರುಳ ದುಷ್ಟತನದಿಂದ ಭಕ್ತಿಯು ಮೇಲೆದ್ದು ಕಾಣುವುದು. ಇದಕ್ಕಾಗಿ ನೀನೇಗೆ ವ್ಯಸನ ಪಡುತ್ತಿರುವೆ? ಅಣ್ಣ ಏನಣ್ಣ ಹೀಗೆ ಹೇಳುತ್ತಿರುವೆ? ಈಗಾಗಲೇ ನಾನು ಊಟವನ್ನು ಮಾಡಿ ಅಕ್ಷಯ ಪಾತ್ರೆಯನ್ನು ತೊಳೆದಿಟ್ಟಿರುವೆನು, ಈಗ ಅದರಿಂದ ಭೋಜನವನ್ನು ಸಿದ್ಧಪಡಿಸಲು ಹೇಗೆ ತಾನೇ ಸಾಧ್ಯ? ನೀನೇ ಹೇಳಬಾರದೇನಣ್ಣ? ಇಂತಹ ಸಮಯದಲ್ಲಿ ಚತುರತೆಗಳು ಬಹುಬೇಗ ಒಳೆಯುತ್ತಿರುತ್ತವೆ, ಆದರೆ ಅವು ಫಲಕಾರಿಯಾಗುವುದಿಲ್ಲ. ಸಹೋದರಿ ಎಲ್ಲಿ ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ. ಅಣ್ಣ ಇದೇನಿದು, ಈ ರೀತಿ ಮಾತನಾಡುತ್ತಿರುವೆಯಲ್ಲ, ಈಗಾಗಲೇ ಅಕ್ಷಯ ಪಾತ್ರೆಯನ್ನು ತೊಳೆದಿಟ್ಟಿರುವೆನು, ಇದೇನಣ್ಣ ಪರಿಹಾಸ್ಯ ಮಾಡುತ್ತಿರುವೆಯಾ? ಇಲ್ಲ ಸಹೋದರಿ, ಸಮಯ ಸಮಯಗಳ ಪರಿಜ್ಞಾನ ನನಗೂ ಇದೆ, ಆದರೆ ಭೀಕರ ಪರಿಸ್ಥಿತಿಯಿಂದ ನೀವು ಕುಗ್ಗಿ ಹೋಗಿದ್ದೀರಿ, ಬುದ್ಧಿಗೆ ಮಂಕು ಕವಿದಿದೆ. ಇಂತಹ ಸಮಯದಲ್ಲಿಯೇ ನೀನೇನು ಯೋಚಿಸಬೇಡ, ಎಲ್ಲಿ ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ. ಹಾಗೆ ಆಗಲಿ ಅಣ್ಣ. ಅಣ್ಣ ತೆಗೆದುಕೋ. ಸಹೋದರಿ ಅಣ್ಣ ಮುಸುರೆ ಇಲ್ಲದಂತಾದಾಗ ಮಾತ್ರ ಅದರ ಮಹಿಮೆ ಇರದು. ಇದೋ ನೋಡು, ಇದು ಒಂದು ಅಗುಳಿನ ಚೂರು ಮಾತ್ರ ಉಳಿದಿದೆ, ಸಾಕು. ತೃಪ್ತಿಯಾಯಿತು. ತಂಗಿಯ ಕೈಯಿಂದ ಒಂದು ಅಗಳು ತಿಂದರೆ ಅದು ಅಮೃತದಂತಿರುತ್ತದೆ. ಇನ್ನು ಧರ್ಮಜನಿಗೆ ಹೇಳಿ ಆ ದುರ್ವಾಸರಿಗೆ ಊಟವನ್ನು ಏರ್ಪಡಿಸುವಂತೆ ತಿಳಿಸು ಸಹೋದರಿ. ಹಾಗೆ ಆಗಲಿ ಅಣ್ಣ. ಅಯ್ಯೋ ಸಾಳಲಾರೆ ಮೂರು ಕರಿಗೆ ಬಂದೆ, ಅಯ್ಯೋ ಕರಿಗೆ ಬಂದೆ,
ಹೊಟ್ಟೆ ಉಬ್ಬರಿಸಿ ನಡೆಯದೂ ಆಗುತ್ತಿಲ್ಲವಲ್ಲ. ಹೌದು ಗುರುಗಳೇ, ರಸ ಭೋಜನದಿಂದ ನಮಗೆ ಈ ಸಂಕಟವು ಪ್ರಾಪ್ತವಾಗಿರುವುದು. ಈ ರಸ ಭೋಜನವನ್ನು ನಾನು ಹಿಂದೆಯೂ ಮಾಡಿಲ್ಲ, ಮುಂದೆಯೂ ಮಾಡಿಲ್ಲ. ಹೌದು ಅಯ್ಯೋ, ನನ್ನ ಶಿಷ್ಯರೆಲ್ಲರೂ ಹೊಟ್ಟೆ ತುಂಬ ಊಟವನ್ನು ಮಾಡಿ ಸಂಕಟವನ್ನು ತಾಳಲಾರದೆ ಮರಳಿನಲ್ಲಿ ಬಿದ್ದು ಒದ್ದಾಡುತ್ತಿರುವರು. ಏನಾಶ್ಚರ್ಯ, ಏನಾಗಿರಬಹುದು? ಮುಂದೆ ಒಂದು ಹೆಜ್ಜೆಯೂ ಇಡದಂತೆ ಆಗಿದೆಯಲ್ಲ. ಅಯ್ಯೋ, ಈ ಭೋಜನವನ್ನು ನಾನು ಎಂದೂ ಕಾಣನಲ್ಲ, ಇನ್ನು ಮುಂದೆಯೂ ಕಾಣುವುದಿಲ್ಲ. ಅಪ್ಪ ಧರ್ಮರಾಯ, ಅಯ್ಯೋ ಶ್ರೀಹರಿ, ನೀನು ತಣ್ಣಗಿರು. ಈ ಊಟದ ಸಂಕಟದ ಭಾರವನ್ನು ನಾನು ಸಹಿಸಲಾರೆ. ಆ ಲೀಲಾ ಮಾನುಷನ ಮೂರ್ತಿಯ ಸರ್ಪ ಕಾವಲಿನಲ್ಲಿ ರಕ್ಷಿತವಾದ ಪಾಂಡವರಿಗೆ ವಿಪತ್ತು ಬರುವಂತಿರಲಿಲ್ಲ. ಧರ್ಮ ಪರಾಯಣನಾದ ಧರ್ಮಜನಿಗೆ ಅಪಮಾನವೆಂದರೇನು? ಇಲ್ಲ, ಇದು ಎಂದಿಗೂ ಸಾಧ್ಯವಿಲ್ಲ. ಆ ದುರ್ಯೋಧನನ ಮಾತನ್ನು ಕೇಳಿ ನಾನು ಕೆಟ್ಟನು. ಹೇ ಕೃಷ್ಣ, ಪರಮಾತ್ಮ, ವಾಸುದೇವ, ನಿನ್ನ ಮಾಯಾ ಜಾಲದಿಂದ ನಮ್ಮೆಲ್ಲರಿಗೂ ಈ ರೀತಿಯಾಗಿರುವುದು. ಇದೋ ತಂದೆ, ನಿನ್ನಲ್ಲಿಗೆ ಬಂದೆ. ನಾನು ಆ ದುರ್ಯೋಧನನ ನೀಚ ಕೃತ್ಯದಿಂದ, ಶಕುನಿಯ ಕುತಂತ್ರದಿಂದ ಈ ರೀತಿ ಕಾರ್ಯವನ್ನು ಮಾಡಲು ಸಹಿತ ನನ್ನ ಅಪರಾಧವನ್ನು ಮನ್ನಿಸು ದೇವ. ಪೂಜ್ಯರು ನನ್ನನ್ನು ಬೇಡುವುದೇ ಅಲ್ಲದೆ ತಾವುಗಳು ಶಾಪಾಸಕ್ತರು. ನನ್ನಂತವನನ್ನು ಅನೇಕ ವಿಧದಿಂದ ಪಾವನಗೊಳಿಸಿ ಮುಕ್ತಿಯನ್ನು ಬಯಸಲು ಅರ್ಹರಿರುವಿರಿ. ಅಲ್ಲದೆ ತಮಗಾಗಿಯೂ ತಮ್ಮ ಶಿಷ್ಯರಿಗಾಗಿಯೂ ಧರ್ಮರಾಯನು ವಿಧ ವಿಧ ರುಚಿಯಾದ ಅಡಿಗೆಯನ್ನು ಸಿದ್ಧಪಡಿಸಿರುವನು. ಬೇಡ ಸ್ವಾಮಿ, ಬೇಡ. ಈ ನೀಚ ಕೃತ್ಯದಿಂದ ನನಗೆ ತಕ್ಕ ಶಾಸ್ತಿಯಾಯಿತು. ಈ ನಿನ್ನ ಮಾಯಾ ಪ್ರಭೆಯಿಂದ ನಮ್ಮೆಲ್ಲರಿಗೂ ಸಂತೋಷವಾಯಿತು, ಹೊಟ್ಟೆ ತುಂಬುವಷ್ಟು ಸಂತೋಷವಾಯಿತು. ಪರಮಾತ್ಮ ನನ್ನನ್ನು ಕ್ಷಮಿಸು. ನಿನ್ನ ಈ ರೂಪವನ್ನು ನೋಡಲು ಇದೊಂದು ನೆನಪು ಮಾತ್ರ ತಂದೆ. ಪೂಜ್ಯರೇ, ಎಂತಹ ಅಗಾಧವಾದ ಜ್ಞಾನವಿದ್ದರೂ ಕೆಲವೊಮ್ಮೆ ಆಲೋಚನಾ ಶಕ್ತಿಯು ಕಡಿಮೆಯಾಗುತ್ತದೆ. ಅಂತಹ ಸಮಯದಲ್ಲಿ ಸ್ವಲ್ಪ ಸಾವಕಾಶವಾಗಿ ಚಿಂತಿಸಬೇಕು. ಆಗಬಹುದು ದೇವ, ನಾನಿನ್ನು ಬರುವೆನು. ಹರಾಯ್ ಹರಾಯ್
ನನ್ನ ಧ್ಯಾನವು ನನ್ನ ಧ್ಯಾನವು ನಾರಾಯಣ ಮಾಲನೆ ಗರುಡ ವಾಹನ ನೀನೆ ನಾರಾಯಣ ನಾರಾಯಣ ದೇವರ ದೇವನೇ ಭಕ್ತರ ಮಾಲನೆ ಗರುಡ ವಾಹನ ನೀನೆ ನಾರಾಯಣ ಗರುಡಿಸಿ ನೀನು ಪಾವನ ಕರುಣಿಸಿ ನೀನು ಪಾವನ ನಾನು ಕರುಣಿಸಿ ಕಾಪಾಡು ನಾರಾಯಣ ನನ್ನ ಧ್ಯಾನವು ನನ್ನ ಧ್ಯಾನವು ನಾರಾಯಣ ಆ ಮಧುರಾಂತಕನೇ ನಾರಾಯಣ ನಾರಾಯಣ ಅವತರಿಸುಭದರೆಯಾವೋ ತರಿಸುವ ಪ್ರಭುವೇ ಮಧುರಾಂತಕನೇ ನಾರಾಯಣ ಶಾಪ ವಿಮೋಚನ ಶಂಕರ ಪವಿಮೋಚನ ಶಂಕರ ಪರಿಪಾಲಕ ನಾರಾಯಣ ನನ್ನ ಧ್ಯಾನವು ನನ್ನ ಧ್ಯಾನವು ನಾರಾಯಣ ಆ ಮಾನಸ್ವರೂಪನಾದ ಶ್ರೀಮನ್ನಾರಾಯಣನು ಮಾನವ ಅವತಾರಿಯಾಗಿ ಜನಿಸಿ ದುಷ್ಟ ಶಿಕ್ಷಣೆ ಮತ್ತು ಸೃಷ್ಟಿ ಪರಿಪಾಲನೆ ಎನ್ನುತ್ತಿರುವುದು ನಾರಾಯಣ ನಾರಾಯಣ ಆತನ ಲೀಲೆಗಳನ್ನು ಪಾಡುತ್ತಾ ನನ್ನ ಕಲ್ಪನೆಯನ್ನಾಗಿ ಮಾಡಿಕೊಂಡು ಈ ವಿಚಿತ್ರ ರೀತಿಯ ಕಾರ್ಯವನ್ನು ಮಾಡುತ್ತಿರುವ ನಾನೇ ಭಾಗ್ಯಶಾಲಿ. ಇನ್ನು ಕೃತವರ್ಮನಾದರೂ ಸಕಲ ಸುರಭೋಗದಲ್ಲಿರುವನು. ಸೌಂದರ್ಯವತಿಯಾದ ಹೆಣ್ಣಿನ ಹಂದದಲ್ಲೂ ಸ್ತ್ರೀಲೋಲನಾಗಿ ತನ್ನ ಕರ್ಮವನ್ನು ಮರೆತಿದ್ದಾನೆ. ಆಗಲಿ, ಆತನನ್ನು ಎಚ್ಚರಿಸುವನು. ಹಾಗೆ ಪರಮಾತ್ಮನನ್ನು ಕಂಡು ಆತನ ಯಾವುದಾದರೂ ಒಂದು ಲೀಲೆಯಿಂದ ವಿಚಿತ್ರವೊಂದನ್ನು ಕಲ್ಪಿಸಿ ಆನಂದ ಪಡುವೆನು. ನಾರಾಯಣ ನಾರಾಯಣ ಹೃದಯ ವೀಣೆಯ ಗಾನ ಶ್ರೀಹರಿಯಾನ ನಾರದ ಸ್ತುತಿಸುವ ಹರಾಯಣ ಹರಾಯಣ
ನಾನು ನಿನ್ನವನೆಂದು ಕಾಯುವೆ ನೀನಯ್ಯ ಹರಾಯ್. ನಾನು ನಿನ್ನವನೆಂದು ಕಾಯುವೆ ನೀನಯ್ಯ ನೀ ಕಾಪಾಡುವ ನನ್ನದಯ್ಯ. ಹೃದಯ ವಿಧಾನ ಹರಾಯಣ ಹರಾಯಣ. ನನ್ನ ಮನದಲ್ಲಿ ನನ್ನ ಮನದಲ್ಲಿ ನನ್ನ ಹೃದಯ ಭಕ್ತಿಯುಲೀಲೆ ಆ ಅಮರ ವಿಧಾನ ನಾರಾಯಣ ನಾರಾಯಣ ನಾರಾಯಣ. ಆರಾಡುವ ರಾಣಿ ಪ್ರಾಣೇಶ್ವರ, ನಿಮ್ಮ ಆನಂದ ಲೀಲೆಯು ಅದ್ಭುತವಾದದ್ದು.
ನಿಮ್ಮ ಪ್ರಭೆಯಿಂದ ಪಾಂಡವರ ಕಷ್ಟಗಳೆಲ್ಲವೂ ನಿವಾರಣೆಯಾದವು. ಅದಕ್ಕಾಗಿ ಅವರು ನಿಮ್ಮನ್ನು ತಮ್ಮ ಹೃದಯವೆಂದು ನಂಬಿರುವರು. ಪ್ರಿಯೆ, ನನ್ನನ್ನು ಯಾರು ಎಲ್ಲೇ ಕರೆದರೂ ಸಹ ಅಲ್ಲಿಗೆ ಹೋಗಿ ಅವರ ಕಷ್ಟಗಳನ್ನು ಪರಿಹರಿಸುವೆನು. ಇದೇನು ಅತಿಶಯವಾದುದಲ್ಲ. ಆದರೆ ಸತ್ಯವಂತರುಗಳಿಗೆ ಒದಗುವ ವಿಪತ್ತುಗಳು ಕ್ಷಣಿಕವಾದದ್ದು. ಆದ್ದರಿಂದ ಅವರ ಚರಿತ್ರೆಗಳು ಶಾಶ್ವತವಾಗಿ ನಿಲ್ಲುತ್ತವೆ. ಸ್ವಾಮಿ, ಪ್ರಿಯೆ, ಅವರ ಕೆಟ್ಟತನದ ದೆಸೆಯಿಂದಲೇ ಕಷ್ಟಗಳು ಸಂಭವಿಸುತ್ತವೆ. ಅವರು ಮಾಡುವ ಕಾರ್ಯಗಳೇ ಅವರಿಗೆ ತಕ್ಕ ಫಲವನ್ನು ಕೊಡುತ್ತವೆ. ಆದರೆ ಅವರು ಅದನ್ನು ಅರಿಯಲು ಅಜ್ಞಾನ ಅಹಂಕಾರಗಳು ಅವರನ್ನು ಆವರಿಸುತ್ತವೆ. ದುರ್ಯೋಧನನು ತನ್ನ ನೀಚ ಕೃತ್ಯಗಳಿಗಾಗಿ ಈಗಾಗಲೇ ಎಂತಹ ಅಪಮಾನ ಬಂದಿರುವುದು. ಅವನಲ್ಲಿ ತುಂಬಿರುವ ಮದ ಮಾತ್ಸರ್ಯ ಕ್ರೋಧಗಳು ಅವನಿಗೆ ಅರಿವನ್ನುಂಟು ಮಾಡಿಲ್ಲ. ಹಾಗೆಂದು ಅವರನ್ನು ಸುಮ್ಮನೆ ಬಿಟ್ಟರೆ ಪಾಂಡವರಿಗೆ ಇನ್ನೆಷ್ಟು ಕಷ್ಟಗಳೇ ಹೆಚ್ಚುತ್ತಲ್ಲವೇ? ಇದೇಕೋ ನನಗೆ ಸರಿ ಕಾಣದು ಸ್ವಾಮಿ. ಪ್ರಿಯೆ, ಚಿರ ಶಾಂತಿಯೇ ಅವರಿಗೆ ಕಾದಿರುತ್ತದೆ. ಕ್ಷಣಿಕ ಶಾಂತಿಗಾಗಿ ಬಯಸುವವರು ಶಾಶ್ವತ ನಿಲ್ಲಲಾರರು. ಕಷ್ಟಗಳು ಬಡತನದಲ್ಲಿ ಭಗವಂತನನ್ನು ಧ್ಯಾನಿಸಿದರೆ ಚಿರ ಶಾಂತಿ ಹೊಂದುವರು. ಅದು ನಾರದರು ಬರುವಂತಿದೆ. ಹಾರಾಯಣ ಹಾರಾಯಣ ಏನು ಕಾರಣದಿಂದ ಮಲಗಿರುವೆಯೋ ತವ ಧರ್ಮಜಯ ಏನು ಕಾರಣದಿಂದ ಮಲಗಿರುವೆಯೋ ಸೀತೆ ಬೋಧಳು ಎಂದು ಚಿಂತೆಯಲ್ಲಿ ಮಲಗಿದೆಯೋ ಸೇತು ಕಟ್ಟುವುದು ಸಾಧ್ಯವೆಂದು ಮಲಗಿದೆಯೋ ಸೀತೆ ಬೋಧಳು ಎಂದು ಚಿಂತೆಯಲ್ಲಿ ಮಲಗಿದೆಯೋ ಸೇತು ಕಟ್ಟುವುದು ಅಸಾಧ್ಯವೆಂದು ಮಲಗಿದೆಯೋ ಕೋಟಿಗಳ ಕೈಲಿ ರಣತಾಗದೆಂದು ಮಲಗಿದೆಯೋ ದೇವಾ ದೇವಾ
ಬಳ ಕೈಲಿ ರಣಸಾಗದೆಂದು ಮಲಗಿದೆಯೋ ಜ್ಯೋತಿರ್ಮಯ ರೂಪ ವರಧರ್ಮ ಶಯನ ಏನು ಕಾರಣದಿಂದ ಮಲಗಿರುವೆಯೋ ಶ್ರೀನಾಥ ರಘುಗುಲೋತ್ಪವ ಧರ್ಮ ಶಯನ ಏನು ಕಾರಣದಿಂದ ಮಲಗಿರುವೆಯೋ ವನವಾಸ ತಿರುಗಲಾರೆ ಎಂದು ನೀ ಮಲಗಿದೆಯೋ ವನದೇಶ ಮಾರ್ಗವನ್ನು ತೋರನೆಂದು ಮಲಗಿದೆಯೋ ವನವಾಸ ತಿರುಗಲಾರೆ ಎಂದು ನೀ ಮಲಗಿದೆಯೋ ವನದೇಶ ಮಾರ್ಗವನ್ನು ತೋರನೆಂದು ಮಲಗಿದೆಯೋ ತನುಜ ಬಂದಿದನೆಂದು ವ್ಯಾಕುಲದಿ ಮಲಗಿದೆಯೋ ಏನು ಕಾರಣದಿಂದ ಮಲಗಿರುವೆಯೋ ಏನು ಕಾರಣದಿಂದ ಮಲಗಿರುವೆಯೋ ವನಜ ಚರಣಿಗೆ ಕರುಣಿಸಿ ಮಲಗಿದೆಯೋ ವನಜ ಸಂಭವನಿಗೆ ಮೊಳಗಿ ಮಲಗಿ ಏನು ಕಾರಣದಿಂದ ಮಲಗಿರುವೆಯೋ ನಾರಾಯಣ ನಾರಾಯಣ ಗೋವಿಂದ ನಿನಗೆ ಅನಂತ ನಮಸ್ಕಾರಗಳು ನೀಲಾರೂಪಿ ನಿನ್ನ ಲೀಲೆ ಅದ್ಭುತವಾಗಿರುವುದು ನಿನ್ನಿಂದ ಈ ನಾರದನ ನಾಟಕಕ್ಕೆ ಎಂತಹ ಕಥಾವಸ್ತುಗಳು ದೊರಕುತ್ತಿವೆ ಎಂಬುದು ನನಗೆ ಗೊತ್ತು ತಿಳಿದಿದೆ ನಾರದರೆ ಇಂದಿನ ಎಲ್ಲಾ ನಾಟಕಗಳಿಗೂ ನೀನೇ ಸೂತ್ರಧಾರನಾಗಿರುವೆ ಆದರೆ ನಿಮ್ಮ ನಾಟಕಗಳಿಂದ ಅನೇಕರಿಗೆ ಅಹಂಕಾರ ಕಂಡೇನು ಕರ್ತವ್ಯ ಪದವು ಅರ್ಥವಾಗುತ್ತದೆ ಇವೆಲ್ಲದರ ಚಾಲಕ ನೀನೇ ಆಗಿರುವೆ ತಿಳಿದಿದೆ ನಾರದರೆ ಈಗಿನ ಸಮಾಚಾರವೇನೆಂಬುದನ್ನು ತಿಳಿಸಿ ಈ ಭುವನವನ್ನೇ ತನ್ನ ಕುಕ್ಷಿಯಲ್ಲಿ ಅಡಗಿಸಿಕೊಂಡು ಸೂತ್ರಧಾರನು ನೀನೇ ಆಗಿರುವೆ ಆದರೂ ಈ ತಂಬೂರಿ ಹಿಡಿದಿರುವ ದಾಸನನ್ನು ಸಮಾಚಾರವೇನೆಂದು ಕೇಳುತ್ತಿರುವೆ ಹಾಗೇನೂ ಇಲ್ಲ ಪೂಜ್ಯರೆ ನನಗೆ ಈ ರಮಣೀಯರ ಕಾಟ ಭಕ್ತ ರಾಜಕಾರ್ಯಗಳ ಒತ್ತಡ ಇವುಗಳಿಂದ ಸಾಕಾಗಿ ಬೇಸರ ಉಂಟಾಗಿ ಸ್ವಲ್ಪ ಮನರಂಜನೆಗಾಗಿ ಇಂದಿನ ವಿಭಿನ್ನವಾದ ವಿಚಾರ ಏನಾದರೂ ತಿಳಿಸಿದರೆ ಕೇಳಿ ಮನಃಶಾಂತಿ ಪಡೆಯುವೆನು ಬ್ರಹ್ಮಾಂಡವೇ ನಿಸ್ತೇಜವಾಗಿ ಓದಿತು ಈ ಸೃಷ್ಟಿಯಲ್ಲಿ ವಿಚಿತ್ರ ರೀತಿಯ ಕಥೆಯನ್ನು ಕೇಳುವುದೇ ಇಲ್ಲ ಪರಿಹಾಸ್ಯಗೈಯುವುದೋ ಏನು ಹಾಗೇನು ಇಲ್ಲ ಪೂಜ್ಯರೆ ಆದರೆ ಸದಾ ತಾವು ಮಾಡುವ ಕಾರ್ಯಗಳು ಅವರನ್ನು ಅಂಟಿಬಿಟ್ಟಿರುತ್ತದೆ ಅವರ ಸರ್ವರೂಪವು ಅವರಿಗೆ ತಿಳಿಯದೇ ಇರುತ್ತದೆ ಆದುದರಿಂದ ನನಗೇಕೋ ವಿಚಿತ್ರ ರೀತಿಯ ಬಯಕೆಯಾಗಿದೆ ಹಬ್ಬ
ಸರ್ವ ಜೀವ ಕೋಟಿಗಳ ಸಕಲ ಬಯಕೆಗಳನ್ನು ಈಡೇರಿಸುವ ಭವಸಾಗರನು ಈ ಬೈರಾಗಿಯಿಂದ ಬೇಡುವುದೇ. ನಾರದರೇ, ವಿಚಿತ್ರ ರೀತಿಯ ಸಂದರ್ಭಗಳನ್ನು ಕಲ್ಪಿಸಿ ಅನೇಕರಿಗೆ ಬುದ್ಧಿ ಕಲಿಸಿ ಸಂತಸ ಉಂಟು ಮಾಡುವ ನೀವು ನನ್ನ ಮನಸ್ಸಿಗಾದ ಬೇಸರವನ್ನು ಕಳೆಯಲಾರಿರಾ? ನಾರದರೇ, ಇನ್ನು ಅದಾವ ಬಡ ಜೀವಿಗಳಿಗೆ ಅದಾವ ಗ್ರಹಚಾರ ಒದಗಿದೆಯೋ ಕಾಣಿ. ನಿಮ್ಮ ಕೈಗೆ ಸಿಕ್ಕರೆ ಅವರ ಕಥೆ ಎಂತೂ ಮುಗಿಯಿತು. ಆಗಬಹುದು, ಅಂತಹ ಬಯಕೆ ಏನು ತಿಳಿಸಿ? ನಾರದರೇ, ಹಿಂದೆ ನಡೆದಿರಬಾರದು, ಅದರಿಂದ ಅನಂತ ರೀತಿಯ ಬಯಕೆಯಾಗುವಂತಿರಬೇಕು. ಅಂತಹ ಕಥೆಯನ್ನು ಕೇಳ ಬಯಸುತ್ತೇನೆ. ಸರಿ ಹೋಯಿತು. ನಾರದರೇ, ಆ ಕಥೆಯ ಜೊತೆಯಲ್ಲಿ ಅತಿ ಸುಂದರಿ, ಅದರಲ್ಲಿಯೂ ಅಪ್ಸರೆಯಂತಹ ಸ್ತ್ರೀಯೊಬ್ಬಳು ಬಂದರಂತೂ ಸ್ವಾಮಿಯ ಮನಸ್ಸಿಗೆ ಬಹಳ ಸಂತೋಷವಾಗುವುದು. ಆದ್ದರಿಂದ ಆ ಕಥೆಯು ಸ್ತ್ರೀ ಪ್ರಧಾನವಾಗಿರಲಿ. ರುಕ್ಮಿಣಿ, ಅಣಕಿಸುವೆಯಾ? ಅಮ್ಮ, ಅಣಕಿಸುವುದೇನಿರುವುದು ಸ್ವಾಮಿ? ನಿಮ್ಮ ಗುಣಗಾಂಭೀರ್ಯಗಳನ್ನು ತಿಳಿದೇ ಮಾತನಾಡುತ್ತಿರುವೆನು. ಎಷ್ಟೇ ಆದರೂ ನೀವು ಸ್ತ್ರೀ ಚೋರರಲ್ಲವೇ? ಅಲ್ಲವೇ ಅಮ್ಮ, ಯಾವಾಗಲೂ ಗೋಪಾಂಗನರನ್ನು ಮರಳು ಮಾಡಿ ರಾಧೆಯ ರಾಧಿಕನಾಗಿ ಜಾಂಬುವತಿಯ ಜಾಲಗಾರಣಿಯಾಗಿ ಇನ್ನು ರುಕ್ಮಿಣಿವತಿಯ ರಸಿಕನಾಗಿ ಭಾಮೆಯ ಭಾವಬಂಧವಾಗಿ ಮೆರೆಯುವ ಇನ್ನೂ ಸ್ತ್ರೀ ಸಂಬಂಧವೇ ನನಗೇಕೋ ಅಸಹ್ಯ ತಾಯಿ. ನಾರದರೆ, ದಿನ ಕಳೆದರೆ ಸೂರ್ಯನ ಕಾಂತಿಯು ಕುಂದುವುದೇ, ಹಾಗೆಯೇ 16,000 ಗೋಪಿಕಾಸ್ತ್ರೀಯರ ಅರಸನಾಗಿದ್ದರೂ ಸ್ವಾಮಿಗೆ ಇನ್ನೂ ಹಂಬಲವಿರುವುದು ಅಲ್ಲವೇ ಸ್ವಾಮಿ? ಪೂಜ್ಯರೆ, ಈಕೆಯು ಏನೇ ಹೇಳಲಿ ನನ್ನ ಮನಸ್ಸು ನೆಮ್ಮದಿಯಾಗಬೇಕಾಗಿದೆ. ನನಗಂತೂ ನೀವು ಅಂತಹ ಕಥೆಯನ್ನು ಹೇಳಲೇಬೇಕು. ಪರಮಾತ್ಮ, ಅಂತಹ ಕಥೆಯನ್ನು ಹೇಳುವುದೇನು, ನಿಮ್ಮ ಕಣ್ಣ ಮುಂದೆಯೇ ನಡೆಸಿ ತೋರಿಸುತ್ತೇನೆ. ಆದರೆ ಅದರಿಂದ ಏನಾದರೂ ಅನರ್ಥ ಸಂಭವಿಸಿದರೆ ನೀವು ನನ್ನನ್ನು ಅವಮಾನಗೊಳಿಸಿ ಹಿಂತಿರುಗಿಸಬಾರದು. ನಾರದರೆ, ಅಭಯವಂತೂ ಇಲ್ಲವೇ ಇಲ್ಲ. ಅಮ್ಮ ರುಕ್ಮಿಣಿದೇವಿ, ಭಯವಿನ್ನೆಲ್ಲಿಯದು, ಆದರೆ ಈ ಪ್ರಸಂಗದಲ್ಲಿ ತಾವು ಖಡ್ಗಧಾರಿಯಾಗಬೇಕಾದೀತು. ನಾರದರೆ, ಇದೇನು ಹೇಳುತ್ತಿರುವಿರಿ? ನಾನು ಖಡ್ಗ ಧರಿಸುವುದೇ? ಹೌದು. ಹಾಗಾದರೆ ನೀವು ಕಥೆಯನ್ನು ಹೇಳುವುದೇ ಬೇಡ, ನಾನು ಖಡ್ಗವನ್ನು ಧರಿಸುವುದಿಲ್ಲ, ಇದೇ ನನ್ನ ಶಪಥ. ನಾರದರೆ, ಸುಮ್ಮನೆ ಮಾತೇಕೆ, ನೀವು ಆ ಸ್ವಾರಸ್ಯವಾದ ಕಥೆಯನ್ನು ತೋರಿಸಿ. ಆಗಬಹುದು. ನಾರಾಯಣ ನಾರಾಯಣ ಮುರಳಿ ಮೋಹನ ಕರುಣಾದಯಾಳು ಮಾತ ಜೈ ಶ್ರೀ ಸೀತಾರಾಮಚಂದ್ರ. ಪ್ರಮತ ಸುರ ಭಂಜನಾಭಿರಾಮ ಕಾವುದು ಸರ್ವೇಶ್ವರ ಮುರಳಿ ಮೋಹನ ಕಾಂಚನ ಭಕ್ತರಿ ಬೋಲಿಯುವ ಜೈ ಶ್ರೀ ಸೀತಾರಾಮ ಚಂದ್ರ ಕನಕರುಣಾ ದಯಾಳು ಸಾಂದ್ರ ಜೈ ಶ್ರೀ ಸೀತಾರಾಮ. ಜಾನಕಿ ರಮಣ
ಎಂದು ಕೇಳದಿರುವ ಯಾರು ನೋಡದಿರುವ ಸ್ತ್ರೀ ಸಂಬಂಧವಾದ ನಾಟಕ. ಹಾಗಲಿ, ನೋಡುತ್ತೀರಿ ರುಕ್ಮಿಣಿ ದೇವಿ, ನಿಮ್ಮ ಕೈಗಳಿಂದಲೇ ಖಡ್ಗವನ್ನು ಹಿಡಿಸುತ್ತೇನೆ. ಹಾಗಲಿ, ನಾನೀಗಲೇ ಬಲರಾಮನ ಅಂತಃಪುರಕ್ಕೆ ಹೋಗಿ ಸುರಪಾನಸಕ್ತರಾದ ಮಧುರಾಧಿಪತಿಯನ್ನು ಸಂದರ್ಶಿಸಿ ಮೊದಲು ಆತನಿಂದಲೇ ಈ ಕಥೆಯನ್ನು ಪ್ರಾರಂಭಿಸುವೆನು. ನಾರಾಯಣ ನಾರಾಯಣ. ಪರಮ ದಯಾ ಕರ ಮಾಧವ ಸುರನು ತನುರ ಚಿರ ವೈಭವ ಭ್ರಾಂತಿ ನಿವಾರಣ ಶಾಂತಿ ನಿಕೇತನ ಹರಾಯ ಭ್ರಾಂತಿ ನಿವಾರಣ ಶಾಂತಿ ನಿಕೇತನ ಕಂತು ಜನಕ ಶ್ರೀಕಾಂತನ ನಾವನ ಕಂತು ಜನಕ ಶ್ರೀಕಾಂತನ ನಾವನ ಪರಮ ದಯಾ ಕರ ಅಗಣಿತ ಗುಣಹಿತ ಖಗಪತಿ ವರರತ ಹರಾಯ ಅಗಣಿತ ಗುಣಹಿತ ಖಗಪತಿ ವರರತ ನಗದ ರಥ ಭಜಯ ಮಾಗಿರ ಮಾಧವ ನಗದ ರಥ ಭಜಯ ಮಾಗಿರ ಮಾಧವ ಪರಮ ದಯಾ ಕರ ಮಾಧವ ಕಥ ಮಧು ತಾರೆಯ ಮಧು ಮೋಹಿನಿಯೇ ನಿಶಯೇರಲು ಸುರಪಾನವ ನಾ ಮಾಡುವೆನೋ ನಾ ಮಾಡುವೆನೋ ಸುರನು ಅಕದ ಮಧು ತಾರೆಯ ಮಧು ಮೋಹಿನಿಯೇ ನಿಶಯೇರಲು ಸುರಪಾನವ ನಾ ಮಾಡುವೆನೋ ನಾ ಮಾಡುವೆನೋ ಸುರಪಾನದಿ ತೇಲಾಡುತ್ತ ಆನಂದನೇ ಸುರಪಾನದಿ ತೇಲಾಡುತ್ತ ಆನಂದದಲ್ಲಿ ಪಾನಂಗಳ ನಾಶ ಹಾರಾಡುತ್ತಲೇ ಹಾರಾಡುತ್ತಲೇ ಮಧು ತಾರೆಯ ಮಧು ಮೋಹಿನಿಯೇ ವಿಜಯರಲು ಸುರಪಾನವ ನಾ ಮಾಡುವೆನು ನಾ ಮಾಡುವೆನು ಮಧು ಪಾತ್ರೆಯ ನೀ ಹಿಡಿದಿಕ್ಕ ಹೊಳಿತಾಡುತ್ತಲೇ ಮಧು ಪಾತ್ರೆಯ ನೀ ಹಿಡಿದಿಕ್ಕ ಹೊಳಿತಾಡುತ್ತಲೇ ಕಡ ಕಾಡಿದೆ ಕುಡಿ ಮೋಟಕ್ಕೆ ನಾ ಸೋಲುತ್ತಲೇ ನಾ ಸೋಲುತ್ತಲೇ ನಾ ಸೋಲುತ್ತಲೇ ಸುರಲೋಕದ ಮತ್ತು ತಾರೆಯ ಮತ್ತು ಮೋಚಿನಿಯೇ ದಿಶೆಯ ಸುರಪಾನವ ನಾ ಮಾಡುವೆ ನಾ ಮಾಡು ಆ
ನಾರದರು ಬರುತ್ತಿರುವರು. ನಾರಾಯಣ ನಾರಾಯಣ. ಶ್ರಾಂತಂ ಪಾಪಂ ಶ್ರಾಂತಂ ಪಾಪಂ, ವಿಪರೀತವೇ ವಿಪರೀತ ವಿಪರೀತವೇ ವಿಪರೀತ. ರಾಜಾದಿ ರಾಜರಾದರೇನು, ಎಂತಹ ಮರ್ಯಾದೆಯು! ಸುರಪಾನ ಮಾಡಿದ ಮೇಲೆ ಯಾವುದೂ ಉಳಿಯದು. ಆ ಕೊನೆಗೂ ಈತನು ಎಚ್ಚೆತ್ತುಕೊಳ್ಳಲೇ ಇಲ್ಲವಲ್ಲ. ಆಗಲಿ, ಈತನನ್ನು ಎಚ್ಚರಿಸುವೆನು. ಬಲರಾಮದೇವ ಬಲರಾಮದೇವ. ಯಾರದು? ರಮಣಿ, ಬಾ ರಮಣಿ, ಬಾ. ಇನ್ನೊಂದು ಉತ್ತನೆ ಕಲಸವನ್ನು ತಾ. ಚೆನ್ನಾಗಿರುವುದು. ತಿಳಿಯಿತೇ, ಅವರು ನಾರದ ಮಹಾತ್ಮರು. ನಾರದರೇ, ವೀಣೆಯನ್ನು ಚೆನ್ನಾಗಿ ನುಡಿಸಿರಿ, ನಾನು ಚೆನ್ನಾಗಿ ಕೇಳುವೆನು. ಅಯ್ಯೋ, ಈತನು ನನ್ನನ್ನೇ ತನ್ನ ರಮಣಿ ಎಂದುಕೊಂಡಿರುವನಲ್ಲ. ನಾನು ಈತನ ಕಣ್ಣಿಗೆ ಮಧುಕಳಶನಂತೆ ಕಂಡೆನೆ. ಶ್ರೀಹರಿ, ವಿಪರೀತವಾಯಿತು. ಪೂಜ್ಯರು ದಯಮಾಡಿಸಿರುವರು. ಓಹೋ, ಪೂಜ್ಯರೇ, ಪೂಜೆಯನ್ನು ಚೆನ್ನಾಗಿ ಮಾಡಿರಿ, ನಾನು ಚೆನ್ನಾಗಿ ನೋಡುವೆನು. ಇಂತಹ ಸಮಯದಲ್ಲಿ ಪ್ರವೇಶಿಸಿದರೆ ಪೂಜೆಯಾಗದೇ ಇರುವುದೇ? ಬಲರಾಮದೇವ. ಓಹೋ, ನಾರದರೇ. ಈಗ ತಿಳಿಯಿತೆ. ಸ್ವಾಮಿ, ತಾವು ಕುಡಿಯಿರಿ, ಇದರ ರುಚಿ ನಿಮ್ಮ ನಾಲಿಗೆ ಹತ್ತಿದರೆ ಆ ನಾರಾಯಣ ನಾಮವು ಚೆನ್ನಾಗಿ ಹತ್ತುವುದು. ಬಲರಾಮದೇವ, ಸಾಕು ನಿನ್ನ ಪರಿಹಾಸ್ಯ. ಸಖಿಯರೇ, ನೋಡಿದಿರಾ? ಬಲರಾಮದೇವ, ನೀನು ಹಿಂದೆ ಕೊಟ್ಟಿದ್ದ ವಚನವನ್ನು ಮರೆತು ಬಿಟ್ಟೆಯ? ನಾನು ಬಂದಾಗಲೆಲ್ಲ ನನ್ನನ್ನು ಸತ್ಕರಿಸಿ ಉಪಚರಿಸುತ್ತಿದ್ದ ನೀನು ಈಗ ನನ್ನನ್ನು ಈ ರೀತಿ ಅವಮಾನಗೊಳಿಸುತ್ತಿರುವೆಯ? ನಾರದರೇ, ಇದು ಅಮೃತವು ಅಮೃತವು. ಇದು ಅಮೃತವಲ್ಲಯ್ಯ, ವಿಷವು. ಇಲ್ಲ ನಾರದರೇ, ಇದು ವಿಷವಲ್ಲವೋ. ಹೋ, ನೀವು ಕುಡಿದು ನೋಡಿ, ಹೋ ತೆಗೆದುಕೊಳ್ಳಿ. ಛೀ ಛೀ, ಬಲರಾಮದೇವ, ನೀನು ಯಾರೆಂಬುದನ್ನು ಮರೆತು ಬಿಟ್ಟೆಯ? ನೀನು ರಾಜನು, ಜನಪ್ರದೀತನು. ಈಗಿರುವಲ್ಲಿ ನೀನು ಯಾರೆಂಬುದನ್ನು ಮರೆತು ಬಿಟ್ಟೆಯ? ಇಲ್ಲ ನಾರದರೆ, ನಾನು ಮರೆತಿಲ್ಲ. ನಾನು ನೀವು ನೀವೇ. ಹೌದು ಹೌದು, ಇವನ ಪಿತ್ತವು ನೆತ್ತಿಗೇರಿ ತಿರುಗುತ್ತಿರುವುದು. ಬಲರಾಮದೇವ ಬಲರಾಮದೇವ, ಇದರಿಂದ ಎಂತಹ ಕೀಡಾಗುವುದು ನೀನು ಬಲ್ಲಯ್ಯ? ಏನಾಗುವುದು ನಾರದರೆ? ಕೇಳು, ಮದ್ಯ ಸೇವನೆಯಿಂದ ಗೌರವ ಮಣ್ಣಾಗುವುದು, ಲಕ್ಷಾಧಿಪತಿಯು ಭಿಕ್ಷುಕನಾಗುವನು, ದೈವ ಭಕ್ತಿಯು ದೂರವಾಗಿ ಧರ್ಮ ಕಾಪಾಡಲಾಗದು, ದರಿದ್ರ ಲಕ್ಷ್ಮಿಯು ದಯಮಾಡುವುದು, ಭಾಗ್ಯವು ಬಯಲಾಗುವುದು. ಇದರಿಂದ ಇಹ ಪರ ಎರಡನ್ನೂ ಕಳೆದುಕೊಳ್ಳಬೇಕಾಗಿರುವುದು. ಯೋಚಿಸಿರುವಿರಾ? ಏನೆಂದಿರಿ? ನೀವು ತಿರುಗುವ ತ್ರಿಪುರಗಳಲ್ಲಿ ನನ್ನಂತಹ ಪರಾಕ್ರಮಿಯನ್ನು ತೋರಿಸುವಿರೋ? ಇಲ್ಲ ಇಲ್ಲ, ಇವನ ಪಿತ್ತವು ನೆತ್ತಿಗೇರಿ ತಿರುಗುತ್ತಿರುವುದು. ನಾರದರೇ, ನನ್ನೊಡನೆ ಯುದ್ಧವನ್ನು ಮಾಡಿ ಗೆಲ್ಲುವ ವೀರರು ಯಾರಿದ್ದಾರೆ? ಅದರಲ್ಲಿಯೂ ಮಲ್ಲ ಯುದ್ಧದಲ್ಲಿ ನನ್ನನ್ನು ಮೀರಿಸುವವರು ಇಲ್ಲವೇ ಇಲ್ಲ. ಬನ್ನಿ ನಾರದರ ಯುದ್ಧಕ್ಕೆ. ನಾರಾಯಣ 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 ನಾರಾಯಣ. ಸರಿ ಹೋಯ್ತು ಸರಿ ಹೋಯ್ತು, ನನ್ನ ಕತೆ ಮುಗಿದಂತೆಯೇ ಸರಿ. ನಾರದರೇ, ಬರ್ರಿ ಬನ್ನಿ. ಎಲ್ಲೇ? ಅಲ್ಲಿಡಿ ನಿಮ್ಮ ತಂಬೂರಿ. ನಾರಾಯಣ ನಾರಾಯಣ. ಸ್ವಲ್ಪ ಹೊತ್ತು ನನ್ನೊಂದಿಗೆ ಮಲ್ಲ ಯುದ್ಧವನ್ನು ಮಾಡಿ ಗೆಲ್ಲಿರಿ, ಆಗ ನಿಮ್ಮ ಶೌರ್ಯವು ತಿಳಿಯುವುದು. ಹ,
ಹಲದರ ಕೇಳು, ನಾನು ಹೊಣೆಗೆಲುಬಿನ ಬಡಜೋಗಿ, ನನ್ನಿಂದಾಗುವುದೇ. ನೋಡು, ಮಲ್ಲಯುದ್ಧ ನಿಪುಣನಾದ ಭೀಮಸೇನನಿರುವನು, ಆತನನ್ನು ಗೆದ್ದರೆ ನೀನು ಮಲ್ಲನಾಗಬಲ್ಲೆ. ತಿಳಿಯಿತೇ? ಏನಿಂದಿರಿ? ಬಂಡೆ ಅನ್ನವನ್ನು ತಿಂದ ಬಂಡನಂತೆ ಅಲೆಯುವ ಬಂಡನಾದ ನಂದ ಭೀಮನು ನನಗೆ ಸಾಟಿ ಇಲ್ಲವೇ? ನಾರದರೆ, ನಾನೀಗ ನಿಮ್ಮೊಂದಿಗೆ ಯುದ್ಧವನ್ನು ಮಾಡಬೇಕೆಂದಿರುವ ನಾರಾಯಣ ನಾರಾಯಣ ಸಖಿಯರೇ ಹೇಳಿರಿ. ನಾನು ಸಿದ್ಧನಾಗಿ ಬರುವುದರೊಳಗೆ ಇವರು ಸಿದ್ಧರಾಗಿರಬೇಕೆಂದು ಹೇಳಿರಿ, ಹೇಳಿರಿ ಸಖಿಯರೇ ಹೇಳಿ. ಅಯ್ಯೋ, ಎಂತಹ ಪ್ರಸಂಗವಾಯಿತು! ನಾನು ಇನ್ನೂ ಇಲ್ಲೇ ನಿಂತರೆ ನನ್ನ ಕತೆ ಹರೋಹರ. ಆಗಲಿ, ಇವನ ದುರ್ಮಾರ್ಗವನ್ನು ಖಂಡಿಸಿ ಇವನಿಗೆ ತಕ್ಕ ಸನ್ನಿವೇಶವನ್ನು ಕಲ್ಪಿಸಿ ಇವನಿಗಿಂತಲೂ ಮಲ್ಲಯುದ್ಧ ನಿಪುಣನಿದ್ದಾನೆಂಬುದನ್ನು ತೋರಿಸುತ್ತೇನೆ. ನಾರಾಯಣ ನಾರಾಯಣ. ಓ, ಈ ಕಡೆ ಬರುವನೇನು? ಇಲ್ಲಿ ಬಂದರೂ ಆಯ್ತು, ನಾನು ಇಲ್ಲಿಯೇ ಹೋಗುವೆನು. ನಾರಾಯಣ ನಾರಾಯಣ. ನಾರದರೆ ನಾರದರೆ, ಎಲ್ಲಿ? ಪ್ರಭುಗಳೇ, ಇತ್ತ ಬನ್ನಿ. ನಿಮ್ಮ ವರ್ತನೆಯಿಂದ ನಾರದರು ಪಲಾಯನ ಮಾಡಿದರು. ಸಖಿಯರೇ, ಎಲ್ಲಿ ಆ ನಾರದರು, ಎಲ್ಲಿ ಹೋದರು? ಪಲಾಯನ ಮಾಡಿದರು. ನಾರದರು ನನಗೆ ಎದರು ಓಡಿ ಹೋದರು. ಆಗಲಿ, ನಾವಿನ್ನು ಕುಡಿದು ಕುಡಿದು ಕುಡಿಯೋಣ, ಬನ್ನಿರಿ ಸಖಿ. ಹಾಕಿ